ಸೊ ಈ ಬಾರಿ ನಮ್ಮ ನ್ಯೂಟನ್ ಗ್ರಾಮರ್ ಸ್ಕೂಲ್ ಮತ್ತು ಇಂಟಿಗ್ರೇಟೆಡ್ ಪಿ ಯು ಕಾಲೇಜನ್ನು ಒಂದು ಸಂಸ್ಥೆಯನ್ನು ಸೆಂಟ್ರಾಗಿ ಪರಿಗಣಿಸಿದ್ದಾರೆ. ಇದರಲ್ಲಿ ಬೆಂಚಿಗೆ ಒಬ್ಬರಂತೆ ಸುಮಾರು 23 ಕೊಠಡಿಗಳನ್ನು ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ 250 ವಿದ್ಯಾರ್ಥಿಗಳು ಈ ಸಲ ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮಕ್ಕಳು ಬರೆಯುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಇದರಲ್ಲಿ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಈ ಎಕ್ಸಾಮ್ ಅಥಾರಿಟೀಸ್ ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವನ್ನು ಬೆಂಬಲವನ್ನು ಕೊಟ್ಟು ಎಲ್ಲ ರೂಮ್ಗಳನ್ನು ಸ್ಯಾನಿಟೈಸರ್ ಮಾಡಿಸಿ ಒರೆಸಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಅವ್ರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಸೊ ಮತ್ತು ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಥರ್ಮಲ್ ಸ್ಕ್ಯಾನ್ ಮಾಡುವಂಥದ್ದು, ಸ್ಯಾನಿಟೈಸರ್ ಸಿಂಪಡಿಸಿ ಮಕ್ಕಳನ್ನ ಒಳಗಡೆ ಕಳಿಸುವಂಥದ್ದು, ಯಾರಿಗಾದರೂ ಕೆಮ್ಮು ನೆಗಡಿ ಕಾಣಿಸಿದಂಥ ಸಂದರ್ಭದಲ್ಲಿ ಎರಡು ಪ್ರತ್ಯೇಕ ಕೊಠಡಿಗಳನ್ನು ಸಹ ಅಲಾಟ್ ಮಾಡಿದ್ದೀವಿ. ಸೊ ಎಲ್ಲ ಸೌಕರ್ಯಗಳನ್ನು ಕೊಟ್ಟಿರೋದ್ರಿಂದ ಒಂದು ಹಬ್ಬದ ವಾತಾವರಣವೇ ಸಹ ನಿರ್ಮಾಣ ಆಗಿದೆ. ನಮ್ಮಲ್ಲಿ ಪೋಷಕರು ಸಹ ಈಗ ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಮಕ್ಕಳನ್ನು ಒಂದು ಉತ್ತೇಜನ ಮಾಡಿ ಮಕ್ಕಳು ಸಹ ಭಾಳ ಒಂದು ಖುಷಿಯಿಂದ ಎಕ್ಸಾಮ್ ಬರೆಯೋದಕ್ಕೆ ಬರಿತಾ ಇದ್ದಾರೆ. ಸರ್ ನಿಮ್ಮದು ಸೊ ಇದು ಇವಾಗ ನಾವು ಏನೇ ನಾವು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದರೂ ಸಹ ಎಷ್ಟೇ ಚೆನ್ನಾಗಿ ತಯಾರಿ ಮಾಡಿದರೂ ಸಹ ಈ ಬಾರಿ ನಾವು ಸನ್ನಿವೇಶಕ್ಕೆ ಹೊಂದಿಕೊಂಡು ಹೋಗುವಂಥ ಸಂದರ್ಭ ಏರ್ಪಾಟಾಗಿದೆ. ಸೊ ನಮ್ಮಲ್ಲಿ ಯಾವಾಗಲೂ ಸಹ ಅತ್ಯುತ್ತಮವಾದ ಫಲಿತಾಂಶ ಬರ್ತಿತ್ತು, ಅದೇ ರೀತಿ ಟ್ರೈನಿಂಗ್ ಸಹ ಮಕ್ಕಳಿಗೆ ಕೊಡ್ತಿದ್ವು. ರಾತ್ರಿ 8 ಗಂಟೆವರೆಗೂ ಸಹ ಮಕ್ಕಳನ್ನು ಕೂರಿಸ್ಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸಿ ಅವರು ಅತಿ ಹೆಚ್ಚು ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸುವಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ವು. ಬಟ್ ಈ ಬಾರಿ ಆ ರೀತಿ ಆಗಿದ್ದರು, ರೆಡಿ ಇದ್ದರು. ನಮ್ಮಲ್ಲಿ ಈ ಬಾರಿ ನಮ್ಮ ಜಿಲ್ಲೆಗೆ ಅತ್ಯುತ್ತಮ ಫಲಿತಾಂಶ ಮತ್ತು ಹೆಚ್ಚು ಉನ್ನತ ಶ್ರೇಣಿಯಲ್ಲಿ ಪಾಸಾಗುವಂತೆ ನಾವು ಮಾಡಿದ್ವು. ಬಟ್ ಈ ಸನ್ನಿವೇಶಗಳಿಂದ ನಾವು ಅದನ್ನು ಪರಿಗಣನೆಗೆ ತೊಗೊಳೋಕ್ಕಾಗಲಿಲ್ಲ. ಬಟ್ ಈಗ ಏನು ಸರ್ಕಾರ ಆದೇಶ ಮಾಡಿದೆ ಅದೇ ಸೂಕ್ತ ಅಂತ ಭಾವಿಸಿ ನಾವು ಏನು OMR ಪದ್ಧತಿಯಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ ಅದಕ್ಕೆ ಒಂದೂವರೆ ತಿಂಗಳಿಂದ ನಾವು ತಯಾರಿಯನ್ನು ಮಾಡಿಕೊಟ್ಟಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಏನು ಮಾಕ್ ಟೆಸ್ಟ್ ಪೇಪರ್ಗಳನ್ನು ತಂದು ವ್ಯಾಟ್ಸಪ್ ಮೂಲಕ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ, ಮತ್ತು ಅದಕ್ಕೆ ಸಲ್ಯೂಷನ್ಸು ಸಹ ಮತ್ತೆ ಮಾರನೇ ದಿನ ಕಳಿಸ್ಕೊಟ್ಟಿದ್ದೀವಿ. ಸೊ ಇದೆಲ್ಲ ನೋಡಿದ್ರೆ ಮಕ್ಕಳು ಈ ಬಾರಿಯೂ ಸಹ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ, ಉನ್ನತ ಶ್ರೇಣಿಯಲ್ಲಿ ಪಾಸಾಗ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಎಲ್ಲ ಸಂಸ್ಥೆಗಳಲ್ಲೂ ಸಹ ಈ ಸಲ ಒಂದು ಒಳ್ಳೆಯ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ನಮ್ಮಲ್ಲಿ ಯಾವಾಗಲೂ ಅಷ್ಟೇ, ಏನು ಎಕ್ಸಾಮ್ಸ್ ಇದ್ದರೆ ಅದೇ ಒಂದು ಪ್ರತ್ಯೇಕ ಕಳೆಯನ್ನು ನಮ್ಮ ಸಂಸ್ಥೆ ಹೊಂದಿರುತ್ತೆ. ಏನು ಒಂದು ನಮ್ಮ ಮುಖ್ಯ ದ್ವಾರದ ಮುಂದೆ ತೋರಣಗಳನ್ನು ಕಟ್ಟುವಂಥದ್ದು, ಇನ್ಸ್ಟ್ರಕ್ಷನ್ ಬ್ಯಾನರ್ಸ್ ಅಂತ ಹಾಕುವಂಥದ್ದು, ವೆಲ್ಕಮ್ಮು ಮತ್ತು ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಿ ಮಕ್ಕಳನ್ನು ಸ್ವಾಗತ ಮಾಡುವಂಥದ್ದು. ಸೊ ಈ ರೀತಿ ಸ್ವಾಗತ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಏನೋ ಒಂದು ಯುಗಾದಿ ಹಬ್ಬ ವಿಶೇಷನೇ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ನನಗೂ ಬಹಳ ಖುಷಿ ಆಗ್ತಿದೆ. ಮಕ್ಕಳನ್ನು ಸಂತೋಷವಾಗಿ ಇಡಿಸಿದ್ರೆ ಎಕ್ಸಾಮು ಸಂತೋಷವಾಗಿ ಬರೀತಾರೆ. ಇನ್ನೊಂದು ಒಂದು ವಿಷಯದಲ್ಲಿ ಇನ್ನೊಂದು 5-10 ಮಾರ್ಕ್ಸನ್ನು ಹೆಚ್ಚಾಗಿ ಗಳಿಸ್ತಾರೆ ಅನ್ನೋ ಉದ್ದೇಶದಿಂದ ಅವ್ರಿಗೊಂದು ಇನ್ಸ್ಪೈರ್ ಮಾಡೋದಕ್ಕೋಸ್ಕರ ಈ ರೀತಿಯನ್ನು ಒಂದು ಹಬ್ಬದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೀವಿ ವರ್ಷ ವರ್ಷವೂ.